ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಫೇಸ್ ಪ್ಯಾಕ್ ಬಗ್ಗೆ ನೋಡೋಣ. ಸೊ ಪರ್ಮನೆಂಟಾಗಿ ಸ್ಕಿನ್ ವೈಟ್ನಿಂಗ್ ಮಾಡೋದು ಹೇಗೆ, ಮ್ಯಾಜಿಕ್ ಥರ ಇದೆ ಅಲ್ವಾ. ಸೊ ಈ ಮ್ಯಾಜಿಕಲ್ ರೆಮಿಡಿನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ. ನಾನು ಇವಾಗ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಸೊ ಇದನ್ನು ನೆಕ್ಸ್ಟು ಗ್ರೇಟ್ ಮಾಡಿ ಅದರಿಂದ ಜ್ಯೂಸ್ ತೊಗೊಳ್ತೀನಿ. ಸೊ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ವೈಟನಿಂಗ್ಗೆ ತುಂಬ ಒಳ್ಳೆಯದು. ಅದು ಇಲ್ಲದೆ ಬೀಟ್ರೂಟ್ನಲ್ಲಿ ರಿಚ್ ಸೋರ್ಸಸ್ ಆಫ್ ಐರನ್ ಆ್ಯಂಡ್ ಪ್ರೋಟೀನ್ ಇದೆ. ಪಿಗ್ಮೆಂಟೇಷನ್, ಆ್ಯಕ್ನಿ ಆ್ಯಂಡ್ ಪಿಂಪಲ್ ಪ್ರಾಬ್ಲಮ್ ಇರೋರು ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು, ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಸೊ ಫುಲ್ ಗ್ರೇಟ್ ಮಾಡಿ ಆದಮೇಲೆ ಇದರಿಂದ ನಾನು ಜ್ಯೂಸ್ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ತಾನೆ ಇದ್ದರೆ ಆ ವಾಟರ್ ಕಂಟೆಂಟ್ ಎಲ್ಲ ಆಚೆ ಬಂದುಬಿಡುತ್ತೆ, ಆ ಜ್ಯೂಸಿನೆಸ್ ಎಲ್ಲನೂ ಆಚೆ ಬಂದುಬಿಡುತ್ತೆ. ಸೊ ಈ ಥರ ಪ್ರೆಸ್ ಮಾಡ್ತಾನೆ ಇದ್ದರೆ ಅದರಲ್ಲಿರೋ ಜ್ಯೂಸ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ ನಾನು ಇವಾಗ ಒಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ 2 tablespoons ಆಫ್ ಬೇಸನ್ ಫ್ಲೋರ್ ತೊಗೊಂಡಿದ್ದೀನಿ, ಐ ಮೀನ್ ಗ್ರಾಮ್ ಫ್ಲೋರ್ 2 ಒಂದೇ. ಸೊ ಅದ್ರ ಜೊತೆ ಆವಾಗಲೇ ತೆಗೆದಿಟ್ಟಿರೋ ಆ ಬೀಟ್ರೂಟ್ ಜ್ಯೂಸ್ 2 spoons ಆ್ಯಡ್ ಮಾಡ್ಕೊಳ್ಳೋಣ. ಒನ್ ಸ್ಪೂನ್ ಕರ್ಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಜೊತೆ 1 spoon ಲೆಮನ್ ಜ್ಯೂಸು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಆ ಲಂಪ್ಸ್ ಎಲ್ಲ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು ಫೈನ್ ಪೇಸ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಗೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇವಾಗ ರೆಡಿ ಆಗಿದೆ, ಹೇಗೆ ಅಪ್ಲೈ ಮಾಡೋದು ಅಂತ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ಪ್ಯಾಕ್ನಲ್ಲಿ ನಾನು ಗ್ರಾಮ್ ಫ್ಲೋರ್ ಮಿಕ್ಸ್ ಮಾಡಿದ್ದೀನಿ. ಸೊ ನಿಮಗೆ ಟ್ಯಾನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡುತ್ತೆ. ಮತ್ತು ಇದು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಮ ಫೇಶಿಯಲ್ ಹೇರ್ಸ್ ಏನಾದರೂ ಇದ್ದರೆ ಅದು ಕಂಪ್ಲೀಟಾಗಿ ರಿಮೂವ್ ಮಾಡೋದಕ್ಕೆ ಯೂಸ್ಫುಲ್ ಆಗಿರುತ್ತೆ. ನಾನು ಮಾಡೋ ಎಲ್ಲ ಫೇಸ್ ಪ್ಯಾಕ್ನಲ್ಲಿ ಗ್ರಾಮ್ ಫ್ಲೋರ್ ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಾನೇ ಇರ್ತೀನಿ. ಸೊ ಇದು ನಮ್ಮ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಸ್ಕಿನ್ ವೈಟನಿಂಗ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ ಕರ್ಡ್ ಆ್ಯಡ್ ಮಾಡಿದ್ದೀನಿ. ಕರ್ಡ್ ಬಂದು ಈಗ ನಿಮಗೇನಾದ್ರೂ ಪಿಂಪಲ್ ಮತ್ತು ಸ್ಕ್ಯಾರ್ಸ್ ಪ್ರಾಬ್ಲಮ್ ಇದ್ದರೆ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡುತ್ತೆ, ಮತ್ತು ಸ್ಕಿನ್ ಬಂದು ತುಂಬ ಕ್ಲಿಯರ್ ಆ್ಯಂಡ್ ಬ್ರೈಟನ್ ಆಗಿರುತ್ತೆ. ಕರ್ಡ್ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಈ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಫಸ್ಟಾಗಿ ನಾನು ಇದರಲ್ಲಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ದೀನಿ. ಸೊ ಈಗ ನಿಮಗೆ ಆ್ಯಕ್ನಿ ಡ್ಯಾಮೇಜ್ ಮತ್ತು ಡಾರ್ಕ್ ಸ್ಪಾಟ್ ಪ್ರಾಬ್ಲಮ್, ರಿಂಕಲ್ಸ್, ಆ್ಯಕ್ನಿ ಮಾರ್ಕ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ಇದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಸೊ ಲೆಮನ್ ಜ್ಯೂಸ್ನ ರೆಗ್ಯುಲರ್ ಬೇಸಿಸಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೋದು, ಮತ್ತು ನಿಮ್ಮ ಸೆನ್ಸಿಟಿವ್ ಸ್ಕಿನ್ ಏನಾದರೂ ಇದ್ದರೆ ವೀಕ್ಲಿ ಟ್ವೈಸ್ ಕೂಡ ಯೂಸ್ ಮಾಡ್ಬೋದು. ಫುಲ್ ಫೇಸ್ ಆ್ಯಂಡ್ ನೆಕ್ ಅಪ್ಲೈ ಮಾಡಿದ್ಮೇಲೆ 15 minutes ಹಾಗೆ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. 15 minutes ಆದಮೇಲೆ ನಾವು ನಾರ್ಮಲ್ ವಾಟರ್ನಲ್ಲಿ ವಾಶ್ ಮಾಡ್ಕೋಬೋದು. ಈ ಪ್ಯಾಕ್ನ ನೀವು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು. ನೀವು ಫಸ್ಟ್ ಯೂಸ್ ಮಾಡಿದಾಗಲೇ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ. ಸೊ ಯೂಸ್ ಮಾಡಿ ನೋಡಿಬಿಟ್ಟು ಕಮೆಂಟ್ಸ್ನಲ್ಲಿ ನಿಮ್ಮ ಒಪಿನಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ಮಿಕ್ಕಿರೋದನ್ನ ವೇಸ್ಟ್ ಮಾಡಬೇಡಿ. ಸೊ ವೇಸ್ಟ್ ಮಾಡದೆ ಅದನ್ನು ನಮ್ಮ ಹ್ಯಾಂಡ್ಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾನು ಅದನ್ನು ನನ್ನ ಲೆಫ್ಟ್ ಹ್ಯಾಂಡ್ನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ರೈಟ್ ಹ್ಯಾಂಡ್ಗೆ ಅಪ್ಲೈ ಮಾಡಲ್ಲ. ಸೊ ಡಿಫ್ರೆನ್ಸ್ ತೋರಿಸ್ತೀನಿ ಹೇಗಿದೆ ಅಂತ ನೀವೇ ನೋಡಿ. ಫೇಸ್ ಆ್ಯಂಡ್ ಹ್ಯಾಂಡ್ ವಾಷ್ ಮಾಡಿ ಮುಗಿಸ್ಬಿಟ್ಟೆ. ಸೊ ನೋಡಿ, 1 shade ಅಷ್ಟು ನನಗೆ ಡಿಫ್ರೆನ್ಸ್ ಕಾಣಿಸ್ತಿದೆ. ನೀವು ಯೂಸ್ ಮಾಡಿ ನೋಡಿಬಿಟ್ಟು ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.